ಹಳೆ ಮೈಸೂರು ಭಾಗದಲ್ಲಿ ದೇವೇಗೌಡರ ಕುಟುಂಬವನ್ನು ಹಣಿಯೋದಕ್ಕೆ ಡಿ ಕೆ ಶಿವಕುಮಾರ್ಗೆ ಒಂದು ಅಸ್ತ್ರ ಬೇಕು, ಬಾಲಕೃಷ್ಣ ಅವ್ರನ್ನ ಆ ಅಸ್ತ್ರ ಆಗಿ ಬಳಸ್ಕೋತಿದ್ದಾರೆ, ಅದಕ್ಕೆ ಬಾಲಕೃಷ್ಣ ಕಾಂಗ್ರೆಸ್ಗೆ ಬರಬೇಕಂತ ಡಿ ಕೆ ಶಿವಕುಮಾರ್ ನಿಮ್ಮ ಮೇಲೆ ಒತ್ತಡವನ್ನು ಹೇರ್ತಿದ್ದಾರೆ ಅಂತ ನಿಜಾನಾ ಇದೆ? ಯಾರು ಕುಟುಂಬನೇ, ಯಾರು ಹಣಿಯೋಕ್ಕಾಗಲ್ಲ, ಯಾರ್ಯಾರು ಶಕ್ತಿ ಐತೆ ಅವ್ರು ರಾಜಕೀಯದಲ್ಲಿ ಬದುಕ್ತಾರೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ದೇವೇಗೌಡರು ಕುಟುಂಬ ಹಣಿಬೇಕು ಅನ್ನತಕ್ಕಂಥದ್ದಕ್ಕೆ ನಾವೇ ಅಸ್ತ್ರ ಆಗಬೇಕು ಅಂತಕ್ಕಂಥದ್ದು ಏನಿಲ್ಲ, ಒಂದು ಆತ್ಮೀಯತೆ, ವಿಶ್ವಾಸ ಅಷ್ಟೇ. ಈಗ ನಮ್ಮ ಶಕ್ತಿ ಮೇಲೆ ಅವ್ರಿಗೆ ನಂಬಿಕೆ ಇದೆ, ಡಿ ಕೆ ಶಿವಕುಮಾರ್ ಅವ್ರಿಗೆ, ಅದರಿಂದ ನಮ್ಗೆ ಆಹ್ವಾನ ಮಾಡಿದ್ರು. ಕುಮಾರಸ್ವಾಮಿ ಅವ್ರಿಗೆ ನಮ್ಮ ಮೇಲೆ ಶಕ್ತಿ ಮೇಲೆ ನಂಬಿಕೆ ಇಲ್ಲ, ಅದರಿಂದ ನಮ್ಮನ್ನು ಅವ್ರು ದೂರ ಇಟ್ಟರು. ಸರ್, ಈಗ ನಾಯಕರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗೋ ಪ್ರಶ್ನೆ ಬಂದಾಗ ಕುಮಾರಸ್ವಾಮಿ ಅವ್ರಿಗೂ ರೇವಣ್ಣ ಅವ್ರಿಗೂ ಏನು ವ್ಯತ್ಯಾಸ ಇದೆ? ರೇವಣ್ಣ ಹೆಂಗೆ ಬೇಸಿಕ್ ರೇವಣ್ಣ ಅಟ್ಲೀಸ್ಟ್ ನಮ್ಮದವ್ರನ್ನ ಉದ್ಧಾರನಾರು ಮಾಡ್ತಾನೆ, ಅವನು ನಂಬ್ಕೊಂಡಿರ್ತಕ್ಕಂಥವ್ರಿಗೆ ಯಾವ ಮಟ್ಟಕ್ಕಾದರೂ ಹೋಗಿ ಸಹಕಾರ ಕೊಡ್ತಾನೆ. ನಾವು ಅವನ್ನ ವಿರೋಧ ಮಾಡ್ಕೊಂಡು ಕುಮಾರಸ್ವಾಮಿ ಜೊತೆ ಉಳ್ಕೊಂಡಂಥವ್ರು ನಾವು. ಕುಮಾರಸ್ವಾಮಿ ಜೊತೆ ಉಳ್ಕೊಂಡಿದ್ದೇ ನಾವು ಮಾಡಿದ್ದೆ ತಪ್ಪು ಅಂತ ಅನಿಸ್ತಾ ಇದ್ದೀನಿ. ನಾನು ಹೇಳಿದ್ದು ರೇವಣ್ಣನಿಗೂ ಅವ್ರಿಗೆ ವ್ಯತ್ಯಾಸ ಕೇಳಿದ್ದು ನಾನು ಅಲ್ಲ, ಅಟ್ಲೀಸ್ಟ್ ಅವ್ರು ನಂಬಿರ್ತಕ್ಕಂಥವ್ರನ್ನ ದಡ ಮುಟ್ಟಿಸ್ತಕ್ಕಂಥ ಪ್ರಯತ್ನನಾರು ಮಾಡ್ತಾನೆ ರೇವಣ್ಣ. ಆ ಮನಸ್ಥಿತಿಗೆ ಬಂದಿದ್ದೀರಾ ಅಂತ ನೀವೀಗ? ನಾವು ಕುಮಾರಸ್ವಾಮಿ ಅವ್ರ ಜೊತೆ ಅವತ್ತು ಇದ್ದಿದ್ದೆ ತಪ್ಪು, ಅದು ಹೇಳಬೇಕಾಗಿಲ್ಲ ಇವಾಗ ಅಂತ ಅಂದ್ಕೊಂಡಿದ್ದೀನಿ ನಾನು. ದೇವೇಗೌಡರು ನಿಮ್ಮ 7 ಜನರನ್ನ ಒಂದು ರೀತಿ ಶತ್ರುಗಳ ರೀತಿ ನೋಡುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ನಿಮ್ಮ ವಿರುದ್ಧ ಕೊಡುವಂತಹ ಹೇಳಿಕೆಗಳು, ಗೋಪಾಲಯ್ಯ ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಂತಹ ಬಳಿಕದ ದಿನದಲ್ಲಿ ನಿಮ್ಮ ಮೇಲೆ ಕೆಂಡಕಾರುವಂಥ ರೀತಿಯಲ್ಲಿ ದೇವೇಗೌಡರು ಮಾತನಾಡ್ತಾ ಇದ್ರು, ನೀವು ಕೂಡ ಅದಕ್ಕೆ ಪ್ರತಿಯೇಟರನ್ನ ಕೊಡ್ತಾ ಇದ್ದಂಥದ್ದು, ಇದು ನಿಮ್ಮ ಭಿನ್ನ ಮತ ನಿಂತು ಉಲ್ಬಣ ಆಗೋದಕ್ಕೆ ಮತ್ತೆ ಜಾಸ್ತಿ ಆಯ್ತು. ನೀವು ಮತ್ತೆ ಪಕ್ಷಕ್ಕೆ ಹೋಗುವಂತಹ ಒಂದು ಸಂದರ್ಭ ಬಾಗಿಲು ಮುಚ್ಚೇ ಹೋಯಿತು ಅದು. ಪುನಃ ಮತ್ತೆ ಹೋಗ್ತೀವಿ ಅಂತ ಯಾರು ಹೇಳಿದ್ರು, ಎಲ್ಲಿ ಹೇಳಿದ್ರು? ನಾವೇನಾದರೂ ಹೋಗಿ ಅವ್ರನ್ನ ನಮ್ಮ ಪುನಃ ಸೇರಿಸ್ಕೊಳ್ಳಿ ಅಂತ ಎಲ್ಲರು ಕೇಳಿದ್ದೀವ ಹೇಳಿದ್ದೀವ? ನಾವೇನು ಹೋಗಬೇಕು ಅಂತಕ್ಕಂಥ ನಾವು ಆಲೋಚನೆ ಅವ್ರು ಅಲ್ಲಿ ಬಿಡಬೇಕು ಅಂತ ತೀರ್ಮಾನ ಮಾಡಿ ನಾವು ಇದೆಲ್ಲ ಒಂದು ಮಾಡೋದು. ಅಲ್ಲಿ ಹೋಗಬೇಕು ಅಂತಕ್ಕಂಥ ಪ್ರಶ್ನೆ ಇದ್ದಿದ್ರೆ ನಾವು ಕ್ರಾಸ್ ವೋಟಿಂಗ್ ಮಾಡ್ತಾನೆ ಇರಲಿಲ್ಲ. ಬಿಡಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡೆ ನಾವು ಈ ತೀರ್ಮಾನ ತೆಗೆದುಕೊಂಡು ಆಚೆ ಬರಬೇಕು ಅಂತಕ್ಕಂಥದ್ದು ವಿಚಾರ ಇಟ್ಕೊಂಡೆ ನಾವು ಮಾಡಿದಂಥದ್ದು ಇದು. ಸರ್, ನಿಮ್ಮ ರಾಜಕೀಯ ಅನುಭವದಲ್ಲಿ 2018 ಚುನಾವಣೆಗಳು ಏನಾಗುತ್ತೆ ಅಂತ ಅನ್ಸುತ್ತೆ? ಯಾರು 150 ಮಿಷಿನ್ ಇರ್ಬೋದು ಅಥವಾ ಬೇರೆ ಬೇರೆ ಇರ್ಬೋದು, ಎಲ್ಲದಕ್ಕೂ ಕೂಡ ಚೆಕ್ ಮಟ್ಟಿದೆ, ಎಲ್ಲ ಕಡೆನೂ ಚೆಕ್ ಇದೆ. ಅದಕ್ಕೆ ಅದಕ್ಕೆ ಯಾರು ಕೂಡ ನಾವು ಗೆದ್ದೇ ಗೆಲ್ತೇವೆ ಅಂತಕ್ಕಂಥ ಬೀಗ್ತಕ್ಕಂಥ ವಾತಾವರಣ ಏನು ಇಲ್ಲ ಸದ್ಯಕ್ಕೆ. ಇನ್ನು ಒಂದು ವರ್ಷಕ್ಕೆ ಯಾವ್ಯಾವ ರೀತಿ ವಾತಾವರಣ ನಿರ್ಮಾಣ ಆಗ್ತದೆ ಅಂತ ಗೊತ್ತಿಲ್ಲ. ಸದ್ಯಕ್ಕಂತೂ ಯಾವ ಪಕ್ಷದವರು ಕೂಡ ಬೀಗ್ತಕ್ಕಂಥ ವಾತಾವರಣ ಇಲ್ಲ. ಸರ್, ಕೊನೆಯದಾಗಿ ದೇವೇಗೌಡರು, ಕುಮಾರಸ್ವಾಮಿ ಮತ್ತು ರೇವಣ್ಣ ಮೂವರ ವ್ಯಕ್ತಿತ್ವಗಳನ್ನು ಹತ್ತಿರದಿಂದ ನೋಡಿದವ್ರು ನೀವು, ಅದನ್ನು ಗಮನದಲ್ಲಿಟ್ಕೊಂಡು ನೋಡೋದಾದರೆ ಜೆ ಡಿ ಎಸ್ನ ಭವಿಷ್ಯ ಹೇಗೆ ನೋಡ್ತೀರಿ? ಏನಾಗುತ್ತೆ ಜೆ ಡಿ ಎಸ್ ಭವಿಷ್ಯ? ಈಗ ಪಕ್ಷ ಬಿಡಬೇಕಂತ ತೀರ್ಮಾನ ಮಾಡಿದ್ದೀವಿ, ಆ ಭವಿಷ್ಯದ ಬಗ್ಗೆ ಮಾತಾಡೋದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ. ಅವ್ರ ಭವಿಷ್ಯ ಏನಾಗ್ತದೋ, ಅದು ಯಾವ ರೀತಿ ನಡ್ಕೊತಾರೋ, ಏನಾಗ್ತದೋ ಅಂತ ಅವರು ಹೇಳ್ಕೊಂಡಿದ್ದಲ್ಲ. ನಾನು 120 ಗೆದ್ದರೆ ಮಾತ್ರ ನಾನು ಸಿ ಎಮ್ ಆಗೋದು, ಇಲ್ಲದೆ ಹೋದರೆ ನಾನು ಪುನಃ ಚುನಾವಣೆಗೆ ಹೋಗ್ತೀನಿ, ಮತ್ತೆ ನಾನು ಸಿ ಎಮ್ ಆಗಿದ್ದೀನಿ. CM ನೀವು ಆಗಿ ಅಂತ ಹೇಳಿ ಬೇರೆಯವ್ರು ಹೇಳ್ಬೇಕು, ಅವರೇ ಸ್ವಯಂ ಘೋಷಿತ ಹೇಳ್ಕೊಂಬಿಟ್ಟಿದ್ದಾರಲ್ಲ, ನಾನೇ CM ಆಗ್ತೀನಿ, 120 ಗೆಲ್ತೀನಿ, 120 ಗೆದ್ದರೆ ಮಾತ್ರ ನಾನು CM ಆಗೋದು ಅಂತೇಳಿ. 120 ಗೆದ್ದು CM ಆಗೋವಂಥ ಕಾಲ ಸದ್ಯಕ್ಕೆ JDSL ಇಲ್ಲ ಅಂತ ನನ್ನ ಭಾವನೆ. ಕುಮಾರಸ್ವಾಮಿ ಅವ್ರನ್ನ ನಮ್ಮ ಕೈ ಕೊಡಿ, ನಾವು CM ಮಾಡಿ ತೋರಿಸ್ತೀವಿ ಅಂತ ದೇವೇಗೌಡರಿಗೆ ಸವಾಲು ಹಾಕಿದ್ರಿ, ಇವತ್ತಿಗೂ ಆ ಮಾತು ಹೇಳ್ತೀರ ನೀವು ಈಗಲೂ? ಈಗ ಪ್ರಶ್ನೆ ಉದ್ಭವ ಆಗೋದಿಲ್ಲಲ್ಲ. ಕುಮಾರಸ್ವಾಮಿ ಅವ್ರು ಹೇಳೋರು ನನ್ನನ್ನೇನು ಅವ್ರು ಮುಖ್ಯಮಂತ್ರಿ ಮಾಡೋ ಅವಶ್ಯಕತೆ ಇಲ್ಲ, ನನಗೆ ಪಕ್ಷನೇ ಮುಖ್ಯಮಂತ್ರಿ ಮಾಡ್ತದೆ ಅಂತೇಳಿ. ಹಿಂದೆ ಯಾರು ಮಾಡಿದರು, ಯಾರು ಸಹಕಾರ ಕೊಟ್ಟರು? ನಮ್ಮಿಂದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆದರೂ ಅಂತಲೂ ನಾವೇನು ಹೇಳ್ಕೊಳ್ತಕ್ಕಂಥಷ್ಟು ದೊಡ್ಡ ಮಟ್ಟದವರಲ್ಲ ನಾವು. ಆದರೆ ನಾವು ಕೂಡ ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಹೆಚ್ಚು ಶ್ರಮವನ್ನು ವಹಿಸಿದಂಥವ್ರು, ಅವ್ರ ಇಡೀ ಕುಟುಂಬದ ವಿರುದ್ಧವಾಗಿ ಶ್ರಮವನ್ನು ವಹಿಸಿ ಇಡೀ ಕುಟುಂಬವನ್ನು ಎದುರಾಕೊಂಡಂಥವ್ರು ನಾವು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತಕ್ಕಂಥ ಆಶಾಭಾವನೆಯನ್ನು ಇಟ್ಕೊಂಡವರು. ಈಗ ಜನ ಒಂದ್ಸರಿ ನಿಮ್ಮ ಕೈಗೆ ಅಧಿಕಾರ ಕೊಡ್ತಾರೆ, ನೀವು ಅಧಿಕಾರ ಉಳಿಸ್ಕೊಂಡು ಮುಂದಿನ ಅಧಿಕಾರವನ್ನು ತೆಗೆದುಕೊಳ್ತಕ್ಕಂಥದ್ದು ನಿಮ್ಮ ಬುದ್ಧಿವಂತಿಕೆ ವಿನ, ಒಂದ್ಸರಿ ಅಧಿಕಾರ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ದೇನೆ ನೀವು ರಾಜಕಾರಣ ಮಾಡ್ಕೊಂಡೋದ್ರೆ ಇಂಥ ಪರಿಸ್ಥಿತಿಗೆ ಕಾರಣ ಆಗ್ತದೆ. ಅದೆಲ್ಲ JDSಲ್ಲಿ ಉಳ್ಕೊಳ್ಳೋದಕ್ಕೆ ಕೊನೆ ಕ್ಷಣದವರು ಕೂಡ ನೀವು 8 ಜನ ಪ್ರಯತ್ನವನ್ನು ಮಾಡಿದ್ರಿ, ಅದಕ್ಕೆ ಮಂಡ್ಯದಲ್ಲಿ ಒಂದ್ಸಲ IBL ದೇವೇಗೌಡರನ್ನ ಮೀಟ್ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ಕಾಲಿಗೆ ಚೆಲುವರಸ್ವಾಮಿ ಅವರು ಕಾಲಿಗೆ ಬೀಳೋದಕ್ಕೆ ಹೋಗಿದ್ದು, ಇಂಥ ಬೆಳವಣಿಗೆ ಎಲ್ಲ ಆಯಿತು ಅಂತ ಕೊನೆ ಕ್ಷಣದವರು ಕೂಡ ನಿಮಗೊಂದು ನಂಬಿಕೆ ಇತ್ತು ದೇವೇಗೌಡ ನಮ್ಮನ್ನು ವಾಪಸ್ ಕರ್ಕೋತಾರೆ, ಆದರೆ ಅದು ಹುಸಿ ಆಯಿತು ಅಂತ. ಅಲ್ಲಿ ನಡೆದಂಥ ಘಟನೆನೇ ಬೇರೆ. ಈಗ ಒಬ್ಬ ಹಿರಿಯ ಮಾಜಿ ಪ್ರಧಾನಿಗಳು ಆ ಒಂದು IBಗೆ ಬಂದಂಥ ಸಂದರ್ಭದಲ್ಲಿ ಅವರ ಧರ್ಮಪತ್ನಿಯವರು ಆ್ಯಸ್ ಯೂಶುವಲ್ ಆಗಿ ಅವರು ನಮಸ್ಕಾರ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ಬಿಟ್ಟರೆ ಚಲರಾಯಸ್ವಾಮಿ ಅವರೇನು ಅರ್ಜಿ ಇಟ್ಕೊಂಡು ನನ್ನ ಸೇರಿಸ್ಕೊಳ್ಳಿ ನಿಮ್ಮ ಕಾಲಿಡ್ಕೋತೀವಿ ಅಂತಕ್ಕಂಥ ಪರಿಸ್ಥಿತಿ ಏನು ಚಲರಾಯಸ್ವಾಮಿಗೂ ಬಂದಿಲ್ಲ, ನಮಗೂ ಬಂದಿಲ್ಲ, ನಮ್ಮ ಕ್ಷೇತ್ರದ ಜನತೆ ಅಂಥ ಪರಿಸ್ಥಿತಿ ತಂದು ಒಡ್ಡಲ್ಲ ಅಂತ ಆತ್ಮವಿಶ್ವಾಸ ನಮಗಿದೆ. JDS ಋಣನ ಭಾಳ ಬೆನ್ಮೇಲೆ ಹೊತ್ಕೊಂಡಿದ್ದಾರೆ ಈ 7 ಜನ. VVMP ಎಲೆಕ್ಷನ್ ಟೈಮಲ್ಲಿ ಟಿಕೆಟನ್ನು ಸೊಪ್ಪು ಮಾರ್ದಂಗೆ ಮಾರ್ಕೊಂಬಿಟ್ರು ಅನ್ನೋ ಆಪತ್ತಿ ಕೂಡ. ನಾವು ಟಿಕೆಟ್ನ ದಳದ ಟಿಕೆಟ್ನ ನಾವು ತೀರ್ಮಾನ ಮಾಡಲಿಕ್ಕೆ ಅಥವಾ ಮಾರ್ಕೊಳ್ಳಿಕ್ಕೆ ಸಾಧ್ಯನಾ?
ಯಾರೋ ಬೀದಿಲಿ ರೋಡಲ್ಲಿ ಹಗುರವಾಗಿ ಮಾತಾಡ್ತಕ್ಕಂಥವ್ರ ಪ್ರಶ್ನೆ ಎಲ್ಲ ನನ್ನ ಕೇಳಿದ್ರೆ ನಾನು ಏನು ಉತ್ತರ ಕೊಡಲಿ? ನೇರವಾಗಿ ನಿಮ್ಮ ಮೇಲೆ ಆಪಾದನೆ ಮಾಡಿರೋದ್ರಿಂದ ಯಾರೋ ಕೆಲ್ಸಕ್ಕೆ ಬರೋದ್ರ ರೋಡಲ್ಲಿ ನಿಂತ್ಕೊಂಡು ಆಪಾದನೆ ಮಾಡಿದ್ರೆ ಅದಕ್ಕೆ ನಾನು ಉತ್ತರ ಕೊಡಕ್ಕೆ ಇವೆಲ್ಲ ಜೊತೆ ಒಂದು ಯಾರು ಅದನ್ನ ಕುಮಾರಸ್ವಾಮಿನ ಪಕ್ಷದಲ್ಲಿ ಕೇಳಿ, ನಾನು ಒಂದು ಮಾತು ಹೇಳ್ತೀನಿ. ಈ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನಮ್ಮನ್ನು ಮೀಟಿಂಗ್ ಸಾಕಾರಲ್ಲ ಕುಮಾರಸ್ವಾಮಿ ಅವರು, ನಮ್ಮ ಶಕ್ತಿ ವೃದ್ಧಿ ಆಗ್ತದೆ ಅಂತೇಳಿ ನಗರ ಜಿಲ್ಲಾ ಗೋಪಾಲಯ್ಯನವರು ಹೇಳಿದ್ದಾರೆ. ಕೇಳಿ ಹೋಗಿ ಅವ್ರನ್ನ ಕರೀರಿ, ಅವ್ರದ್ದು ಇಲ್ಲಿ ಅಸ್ತಿತ್ವ ಇದೆ, ನಾಗಮಂಗಲ ಜನ ಇದ್ದಾರೆ, ಮಾಗಡಿ ಕ್ಷೇತ್ರ ಜನ ಇದ್ದಾರೆ ಕಾರ್ಪೊರೇಷನ್ ಲಿಮಿಟ್ಸ್ನಲ್ಲಿ, ಅವ್ರನ್ನ ಕರೀರಿ ಅಂತಂದರೆ ನಮ್ಮನ್ನು ದೂರ ಇಟ್ಟು ತೀರ್ಮಾನ ಮಾಡಿದಂಥವ್ರು ಕುಮಾರಸ್ವಾಮಿ ಅವರು. ಈ ಚುನಾವಣೆ BBMP ಚುನಾವಣೆಯಲ್ಲಿ ಟಿಕೆಟ್ ಕೊಡೋದು ಪ್ರಶ್ನೆ ಬೇರೆ, ನಮ್ಮನ್ನು ಮೀಟಿಂಗು ಕೂಡ ಕರೀಲಿಲ್ಲ. ಅವತ್ತೇ ನಮ್ಮನ್ನು ದೂರ ಇಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದು ಕುಮಾರಸ್ವಾಮಿ ಅವರು. ಅದರಿಂದ ನಮಗೇನು ಅದರಿಂದ ತೊಂದರೆ ಏನು ಆಗಲಿಲ್ಲ. ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥವ್ರು ಯಾರು ನಮ್ಮನ್ನು ಕರೆದ್ರು ಪ್ರಚಾರಕ್ಕೆ, ಅಲ್ಲೋಗಿ ಪ್ರಚಾರ ಮಾಡೋದು ಅಷ್ಟೇ. ಯಾರು ಮಾರಾಟ ಮಾಡ್ತಾರೆ, ಯಾರು ಕೊಡ್ತಾರೆ ಟಿಕೆಟ್? ಬಿ ಫಾರಮ್ನ ದೇವೇಗೌಡರು ಯಾರು ಕೈಗಾರು ಮಾರಾಟ ಮಾಡೋಕ್ಕೆ ಟಿಕೆಟ್ ಕೊಡೋದಿಲ್ಲ ನೋಡಿದ್ದೀರ ನೀವು ಜನತಾ ದಳದಲ್ಲಿ? ಸುಮ್ಮನೆ ಯಾರು ಅವ್ರು ಕೆಲಸಕ್ಕೆ ಬರೆದವರೆಲ್ಲ ರಸ್ತೆಯಲ್ಲಿ ನಿಂತ್ಕೊಂಡು ಕೆಲಸ ಕೆಟ್ಟಾಗ ಮಾತಾಡಿದ್ರೆ ಅದಕ್ಕೆಲ್ಲ ನಾವು ಉತ್ತರ ಕೊಡೋದು ಒಳ್ಳೇದಲ್ಲ ಅಂತ ನನ್ನ ಭಾವನೆ. ನೀವು JDSನಿಂದ ನೀವು 8 ಜನ ಹೊರಗಡೆ ಬಂದಮೇಲೆ, 7 ಜನ ಹೊರಗಡೆ ಬಂದಮೇಲೆ ಕುಮಾರಸ್ವಾಮಿ ನಿಮ್ಮನ್ನು ಒಂದು ರೀತಿ ಶತ್ರುಗಳನ್ನ ರೀತಿ ನೋಡ್ತಾರಂತೆ. ಇತ್ತೀಚೆಗೆ ರಮೇಶ್ ಬಂಡಿಸಿದ್ದೇಗೌಡರು ಮನೆಗೆ ಹೋದಾಗ ಕುಮಾರಸ್ವಾಮಿ ಸರಿಯಾಗಿ ಮಾತಾಡಿಸ್ಲಿಲ್ಲ, ನಿಜಾನ ಇಂಥ ಬೆಳವಣಿಗೆ ಏನಾದರೂ ಆಗಿದೆಯಾ? ಅದು ಗೊತ್ತಿಲ್ಲ, ಅವ್ನು ಹೋಗಿದ್ದ ನಿಮ್ಮ ಮಾಧ್ಯಮದಲ್ಲೇ ನೋಡಿದ್ದು ನಾನು. ಅವ್ನು ಹೋಗಿದ್ದಂಥದ್ದು ಒಳಗಡೆ ಏನೋ ಅವನು ಸೇರಿಸಲಿಲ್ಲ, ಅಲ್ಲೇ ಇಸ್ಕೊಂಡು ಕಳಿಸಿದ್ರು ಅಂತೇಳಿ. ನಾವ್ಯಾವತ್ತು ಕುಮಾರಸ್ವಾಮಿ ಅವ್ರ ಹತ್ರ ಪುನಃ ಹೋಗತಕ್ಕಂಥ ಪರಿಸ್ಥಿತಿ ಬಂದಿಲ್ಲ, ಬರೋದೂ ಇಲ್ಲ. ಈಗ ನೀವು ಬಂಡಾಯ ಶಾಸಕರು 7 ಜನ ಇದ್ದಾರೆ, ನಿಮಗೆ ಟೀಮ್ ಲೀಡರ್ ಯಾರು ಇಲ್ಲಿ? ಜಮೀರ್ ಅಹಮದ್ ಟೀಮ್ ಲೀಡರಾ, ಚಲುವರಾಯ ಸ್ವಾಮಿ ಟೀಮ್ ಲೀಡರಾ, ಇಲ್ಲ ಈ ಟೀಮ್ಗೆ ಬಾಲಕೃಷ್ಣ ಅವರು ಟೀಮ್ ಲೀಡರ್? ಯಾರ್ಯಾರು ಲೀಡರ್ ಇಲ್ಲ ಸರ್, ನಾವೆಲ್ಲ ಒಂದೇ ಸಮಾನ ಮನಸ್ಕರು ನಾವೆಲ್ಲರೂ. ಯಾರ್ಯಾರಿಗೂ ಲೀಡರ್ ಏನಿಲ್ಲ, ಲೀಡರಾಗಿ ನಾವು ಯಾರನ್ನೋ ಒಬ್ಬರನ್ನ ಇಟ್ಕೊಂಡು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ, ನಾವೆಲ್ಲ ಸಮಾನ ಮನಸ್ಕರ ಒಕ್ಕೂಟ ಇದು. ಈಗ ನೀವು ರಾಜಕೀಯದಲ್ಲಿ ಎದುರಿಸ್ತಿರುವಂಥ ಸವಾಲು ನಿಮ್ಮ ರಾಜಕೀಯ ಜೀವನದ ಅತಿದೊಡ್ಡ ಚಾಲೆಂಜ್ ಅಂತ ಪರಿಗಣಿಸಿ? ಖಂಡಿತ ನಿಮ್ಮ ರಾಜಕೀಯ ಜೀವನದ ಅತಿದೊಡ್ಡ ಚಾಲೆಂಜ್. ಹೌದು, ಅಲ್ಲ ಪ್ರತಿ ಹಂತದಲ್ಲೂ ಹೇಳಿದ್ದೀನಿ ಚುನಾವಣೆಯನ್ನು ಚಾಲೆಂಜ್ ಅಂತ, ಆದರೆ ಇದು ಅತಿದೊಡ್ಡ ಸವಾಲು. ಇದು ಬಾಲಕೃಷ್ಣ ಅವರು ಹೇಳೋ ಹಾಗೆ JDSನ ಸಖ್ಯ ಕಳೆದುಕೊಂಡಾಗಿದೆ, ಕಾಂಗ್ರೆಸ್ನ ಕಡೆಗೆ ಕೈ ಚಾಚಿಯಾಗಿದೆ, ಕಾಂಗ್ರೆಸ್ ನಮ್ಮನ್ನು ಅಪ್ಕೊಂಡ್ರೆ ಒಳ್ಳೆಯದು, ಇಲ್ಲದೇ ಇದ್ದರೆ ನಮ್ಮ ದಾರಿ ನಾವು ನೋಡ್ಕೊಳ್ತೀವಿ, ಸ್ವತಂತ್ರ ಅಭ್ಯರ್ಥಿಯಾಗಿ ಆದರೂ ಚುನಾವಣೆಗಳನ್ನು ಎದುರಿಸ್ತೀವಿ ಅನ್ನುವಂಥದ್ದು. ಈ ಬದಲಾವಣೆ, ಭಿನ್ನಮತೀಯ ಶಾಸಕರ ಈ ನಡೆ ಯಾವ ರೀತಿಯಾದಂಥ ಒಟ್ಟಾರೆ ಪರಿಣಾಮವನ್ನು ತಂದೊಡ್ಡುತ್ತೆ ಅನ್ನೋದು, ಆ ಪ್ರಶ್ನೆಗೆ ಕಾಲನೇ ಉತ್ತರ ಕೊಡಬೇಕು. ನಾಳೆ ನಾಡಿದ್ದು ಆಚೆ ನಾಡಿದ್ದು ಇವರ ಗುಂಪಿನ ಇನ್ನೂ ಹಲವು ಶಾಸಕರನ್ನು ಕರೆದು ಮಾತನಾಡಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆ ಜೊತೆಗೆ ಈ ಭಿನ್ನಮತೀಯ ಚಟುವಟಿಕೆಗಳಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣೀಕರ್ತರಾದಂಥವರು, ಭಾಗಿಯಾದವರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.